ಸರ್ ನ್ಯಾಷನಲ್ ಪಕ್ಷದವರು ನಮ್ಮ ಒಂದು ಪ್ರಾದೇಶಿಕ ಪಕ್ಷ ನೋಡಿ ಭಯಪಟ್ಟಿದ್ದಾರೆ ಪ್ರಾದೇಶಿಕ ಪಕ್ಷ ಯಾವತ್ತೋ ಡಿಕ್ಲೇರ್ ಆಗಿದೆ ಸರ್ ನಾವು ಯಾವಾಗಲೂ ವಿನ್ ಇದ್ದೀವಿ ನಾವು ಯಾವತ್ತೂ ವಿನ್ ಇದ್ದೀವಿ ನಾವು ಆಲ್ರೆಡಿ ಕೆಲಸ ಮಾಡಿ ಸಾಕಷ್ಟು ಅಭಿವೃದ್ಧಿಗಳು ಆಗಿದೆ ಭಯಪಡತಕ್ಕಂತ ವಿಚಾರ ಇಲ್ಲ ಯಾರೇ ಬರಲಿ ನ್ಯಾಷನಲ್ ಪಕ್ಷದವರು ಯಾರೇ ಬಿಜೆಪಿದವರು ಬರಲಿ ಕಾಂಗ್ರೆಸ್ದವರು ಬರಲಿ ಅನುಮಾನ ಪಡತಕ್ಕಂತ ವಿಷಯ ಅಲ್ಲ ಯಾರ್ಲಿಂದ ಆಗಲಿಲ್ಲ ಯಾವ ನ್ಯಾಷನಲ್ ಪಕ್ಷದವರು ಎಷ್ಟು ಮಂದಿ ಇದ್ದರೂ ಕೂಡ ಇಲ್ಲಿ ತೋಗದ ಆಗಲಿಲ್ಲ ನಮ್ಮ ಪ್ರಾದೇಶಿಕ ಪಕ್ಷ ನಾಗನಗೌಡ ಕಂದಕೂರ್ ಮತ್ತು ಶರಣಗೌಡ ಕಂದಕೂರ್ ಅವರ ಅವರ ಒಂದು ಬೆಂಬಲದಿಂದ ನಾನು ಇವತ್ತು ಅಧ್ಯಕ್ಷ ಆಗಕ್ಕೆ ನಿರೀಕ್ಷೆ ಆಗಿದೆ ಈ ಬಾರಿ ಶಾಸಕರ ಪುತ್ರ ಮೊದಲನೇ ಬಾರಿಗೆ ಎಲೆಕ್ಷನ್ ಅಲ್ಲಿ ನಿಲ್ತಾ ಇದ್ದಾರೆ ಏನು ಹೇಳ್ತೀರಿ ಕೆಲಸ ಮಾಡ್ತಾರ ಅಭಿವೃದ್ಧಿ ಮಾಡ್ತಾರ ನಿಮಗೆ ಏನು ಅನ್ಸುತ್ತೆ ಅಂತ ಒಂದು ನಾಯಕರ ಶಿವಕರ್ ನಮ್ಮ ಸೌಭಾಗ್ಯ ದೇವರು ದೇವರಂತ ಅಂತ ಮನುಷ್ಯರು ಅವರು ಯಾವುದೇ ಕಾರಣಕ್ಕೆ ಅಂತ ಸಣ್ಣ ಮಕ್ಕಳು ಆದ್ರೆ ಸಣ್ಣ ಹುಡುಗರು ಆದ್ರೆ ಹಿರಿಯರು ಆದ್ರನ್ನ ಎಲ್ಲರಿಗೂ ಕರೆದು ಮಾಡ್ತಕ್ಕಂತ ಮಾತಾಡಿಸ್ತಕ್ಕಂತ ಶಕ್ತಿ ಅವರಲ್ಲಿ ಉಳ್ಕೊಂಡಿದೆ ಸುಮಾರು 1 ಲಕ್ಷದಿಂದ ಅಂತರದಿಂದ ಗೆಲುವು ಸಾಧಿಸಕ್ಕೆ ಸಿದ್ಧರಾಗಿದ್ದಾರೆ ಯಾರೇ ಬರಲಿ ಆ ಪಕ್ಷದವರು ಈ ಪಕ್ಷದವರು ಅಂತನಲ್ಲ ಅವರು ಎಲ್ಲರಿಗೂ ಅವರು ಕರೆದುಕೇಶ್ ಮಾತಾಡಿಸಿ ಅವರ ಏನು ಸಮಸ್ಯೆಗಳನ್ನು ಕೇಳಿ ಮತ್ತೆ ಅವರು ಪರಿಹಾರ ನೀಡತಕ್ಕಂತ ಶಕ್ತಿ ಅಲ್ಲಿದಲ್ಲೇ ಪರಿಹಾರ ನೀಡುತ್ತಾರೆ 2023 ಇನ್ನೇನು 2 ತಿಂಗಳಲ್ಲಿ ಎಲೆಕ್ಷನ್ ಇದೆ ಸೋ ಈ ಬಾರಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಏನಂತ ಶರಣಗೌಡ ಕಂದಕೂರು 100ಕ್ಕೆ 100 ಗೆಲ್ಲುವಂತ ನಿರೀಕ್ಷೆ ಇದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ YouTube ನಲ್ಲಿ ಸಬ್ಸ್ಕ್ರೈಬ್ ಆಗಿ Facebook ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಕಲ್ಯಾಣ ಕರ್ನಾಟಕ ಸರ್ವೆ ಮಾಡ್ತಾ ಇದ್ದೀವಿ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದೀವಿ ಗುರ್ಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ಯಾದಗಿರಿ ಜಿಲ್ಲೆ ಬನ್ನಿ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕೂಡ ಮಾತಾಡ್ಸೋಣ ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ ಬನ್ನಿ ಅವ್ರನ್ನ ಸ್ವಲ್ಪ ನೆರಳಲ್ಲಿ ನಿಂತ್ಕೊಂಡು ಮಾತಾಡ್ಸೋಣ ಸರ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀವಿ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಅರ್ಜುನಾಥ್ ಸರ್ ಈಗ ನಿಮ್ಮ ಗುರ್ಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ಸಿಕ್ಕಾಪಟ್ಟೆ ಪೈಪೋಟಿ ಇದೆ 8-8 ಜನ ಅಭ್ಯರ್ಥಿಗಳು ಕಾಂಗ್ರೆಸ್ನ ಟಿಕೆಟ್ ಕೇಳ್ತಾವ್ರೆ ಬಿಜೆಪಿಯಿಂದ ಅಭ್ಯರ್ಥಿ ವಾಪಸ್ ಬಂದಿದ್ದಾರೆ ಕಾಂಗ್ರೆಸ್ಗೆ ನಿಮ್ಗೂ ಕೂಡ ಗಮನಕ್ಕೆ ಬಂದಿರುತ್ತೆ ಏನು ಇಷ್ಟೊಂದು ಸರ್ ನ್ಯಾಷನಲ್ ಪಕ್ಷದವರು ನಮ್ಮ ಒಂದು ಪ್ರಾದೇಶಿಕ ಪಕ್ಷ ನೋಡಿ ಭಯಪಟ್ಟಿದ್ದಾರೆ ಓಕೆ ಪ್ರಾದೇಶಿಕ ಪಕ್ಷ ಯಾವತ್ತೋ ಡಿಕ್ಲೇರ್ ಆಗಿದೆ ಸರ್ ನಾವು ಯಾವಾಗಲೂ ವಿನ್ ಇದ್ದೀವಿ ಬಾಬುರಾವ್ ಚಿಂತನ್ ಸೂರ್ ಬಂದದ್ದು ನಮಗೇನು ಆಗಲ್ಲ ನಾವು ಯಾವತ್ತೂ ವಿನ್ ಇದ್ದೀವಿ ನಾವು ಆಲ್ರೆಡಿ ಕೆಲಸ ಮಾಡಿ ಸಾಕಷ್ಟು ಅಭಿವೃದ್ಧಿಗಳಾಗಿದೆ ಬೇರೆ 40 ವರ್ಷಗಳಿಂದ ಆಗ್ತಕ್ಕಂಥ ಕೆಲಸಗಳನ್ನು ಕೇವಲ 5 ವರ್ಷದಲ್ಲಿ ಪೂರ್ಣಗೊಂಡಿದೆ ಅಂಥ ಕೆಲಸಗಳು ಮಾಡಿದ್ದಕ್ಕೆ ನಮ್ಗೆ ಯಾವತ್ತೂ ಭಯಪಡ್ತಕ್ಕಂಥ ವಿಚಾರ ಇಲ್ಲ ಯಾರೇ ಬರಲಿ ನ್ಯಾಷನಲ್ ಪಕ್ಷದವ್ರು ಯಾರೇ ಬಿಜೆಪಿದವ್ರು ಬರಲಿ ಕಾಂಗ್ರೆಸ್ದವ್ರು ಬರಲಿ ನಾವು ಯಾವುದೇ ಕಾರಣಕ್ಕೂ ಅನುಮಾನ ಪಡ್ತಕ್ಕಂಥದ್ದು ವಿಷಯ ಅಲ್ಲ ಸ್ಥಳೀಯವಾಗಿ ಪ್ರೆಸೆಂಟ್ ಆಗಿ ನಿಮ್ಮ ಜೆ ಡಿ ಎಸ್ ಶಾಸಕರಿದ್ದಾರೆ ಸೊ ಜೆ ಡಿ ಎಸ್ ಇಂದ ಕೆಲಸ ಆಗ್ತಿದೆ ಅಭಿವೃದ್ಧಿ ಆಗ್ತಿದೆ ಏನನ್ಸುತ್ತೆ ನಿಮಗೆ ನನ್ನ ಒಂದು ವೈಯಕ್ತಿಕ ವಿಚಾರದಲ್ಲಿ ಸುಮಾರು 40 ವರ್ಷ 75 ವರ್ಷ ಇಲ್ಲಿ ಯಾದಗಿರಿಗೆ ಪಂಚಾಯತ್ ಅಧ್ಯಕ್ಷನು ಇಲ್ಲಿಗೆ ಗುರುತಿಸಿದ್ರಲ್ಲ ನಮ್ಮ ಹೆಡ್ಡಳಿಗೆ ಬೇರೆ ಬೇರೆ ಗ್ರಾಮದವರು ಆಗ್ತಿದ್ರು ನಾನೇ ಒಂದು ಈ ಒಂದು ವರ್ಷದಲ್ಲಿ ಅಧ್ಯಕ್ಷ ಸ್ಥಾನ ನಮ್ಮ ಹೆಡ್ಡಳಿಗೆ ಕೊಟ್ಟಿದ್ದಾರೆ ಪಂಚಾಯತ್ ಅಧ್ಯಕ್ಷನ ಯಾರ್ಲಿಂದ ಆಗಲಿಲ್ಲ ಯಾವ ನ್ಯಾಷನಲ್ ಪಕ್ಷದವರು ಎಷ್ಟು ಮಂದಿ ಇದ್ದರೂ ಕೂಡ ಇಲ್ಲಿ ತೋಗದಾಗಲಿಲ್ಲ ನಮ್ಮ ಪ್ರಾದೇಶಿಕ ಪಕ್ಷ ನಾಗನಗೌಡ ಕಂದಕೂರ್ ಮತ್ತು ಶರಣಗೌಡ ಕಂದಕೂರ್ ಅವರ ಅವರ ಒಂದು ಬೆಂಬಲದಿಂದ ನಾನು ಇವತ್ತು ಅಧ್ಯಕ್ಷ ಆಗಕ್ಕೆ ನಿರೀಕ್ಷೆ ಆಗಿದೆ ಸುಮಾರು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಊರಲ್ಲಿ ಮಾಡಿದ್ದಾರೆ ಸುಮಾರು 3 ಅಂಗನವಾಡಿ ಕೇಂದ್ರಗಳು ಸ್ಕೂಲ್ಗಳು ಡ್ರೈನ್ಗಳು ಸಿ ಸಿ ರೋಡ್ಗಳು ಒಂದು ಹಳ್ಳದಲ್ಲಿ ಓಣಚಿ ರೋಡಿಗೆ ಹೋಗ್ತಕ್ಕಂಥ ಬ್ಯಾರೇಜ್ಗಳು ದೊಡ್ಡದಾದೊಂದು ಒಡೆದು ಹೋಗಿತ್ತು ಮಕ್ಕಳಿಗೆ ಎಷ್ಟೋ ತೊಂದರೆ ಆಗಿತ್ತು ಅದೊಂದು ಪೂರ್ಣಗೊಳ್ಳಿದೆ ಆಲ್ರೆಡಿ ಉದ್ಘಾಟನೆ ಆಗಿದೆ ಇಂಥ ಒಂದು ಕೆಲಸಗಳನ್ನು ಈಗಾಗಲೇ ನಮ್ಮ ನಾಯಕರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ನಮಗೆ ಭಯಪಡ್ತಕ್ಕಂಥ ಅಭ್ಯಂತರ ಇಲ್ಲ ನಾವು ಯಾವತ್ತು ವಿನ್ ಆಗಿವಿ ಸುಮಾರು 1 ಲಕ್ಷದಿಂದ ಅಂತರದಿಂದ ಗೆಲುವು ಸಾಧಿಸಕ್ಕೆ ಸಿದ್ಧರಾಗಿವೆ ಈ ಬಾರಿ ಶಾಸಕರ ಪುತ್ರ ಮೊದಲನೇ ಬಾರಿಗೆ ಎಲೆಕ್ಷನ್ ಅಲ್ಲಿ ನಿಲ್ತಾ ಇದ್ದಾರೆ ಏನು ಹೇಳ್ತೀರಿ ಕೆಲಸ ಮಾಡ್ತಾರ ಅಭಿವೃದ್ಧಿ ಮಾಡ್ತಾರ ನಿಮಗೇನು ಅನ್ಸುತ್ತೆ ಅಂಥ ಒಂದು ನಾಯಕರ ಶಿವಕರ್ ನಮ್ಮ ಸೌಭಾಗ್ಯ ದೇವರು ದೇವರಂತ ಅಂತ ಮನುಷ್ಯರು ಅವರು ಯಾವುದೇ ಕಾರಣಕ್ಕೆ ಅಂತ ಸಣ್ಣ ಮಕ್ಕಳು ಆದ್ರೆ ಸಣ್ಣ ಹುಡುಗರು ಆದ್ರೆ ಹಿರಿಯರು ಆದ್ರನ್ನ ಎಲ್ಲರಿಗೂ ಕರೆದು ಮಾತಾಡಿಸ್ತಕ್ಕಂಥ ಶಕ್ತಿ ಅವರಲ್ಲಿ ಉಳ್ಕೊಂಡದ ಯಾರೇ ಬರಲಿ ಆ ಪಕ್ಷದವ್ರು ಈ ಪಕ್ಷದವ್ರು ಅಂದನಲ್ಲ ಅವರು ಎಲ್ಲರಿಗೂ ಅವರು ಕರೆದುಕೇಶ್ ಮಾತಾಡಿಸಿ ಅವರ ಏನು ಸಮಸ್ಯೆಗಳನ್ನು ಕೇಳಿ ಮತ್ತು ಅವರು ಪರಿಹಾರ ನೀಡ್ತಕ್ಕಂಥ ಶಕ್ತಿ ಅಲ್ಲಿದಲ್ಲೇ ಪರಿಹಾರ ನೀಡ್ತಾರೆ ಹಾಗಾದರೆ 2023 ಇನ್ನೇನು 2 ತಿಂಗಳಲ್ಲಿ ಎಲೆಕ್ಷನ್ ಇದೆ ಸೊ ಈ ಬಾರಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಏನಂತ ಶರಣಗೌಡ ಕಂದಕೂರು 100ಕ್ಕೆ 100 ಗೆಲ್ಲುವಂತ ನಿರೀಕ್ಷೆ ಇದೆ ಯಾಕೆ ಗೆಲ್ಲಿಸ್ಬೇಕು ಜನ ಏನು ಕೆಲಸ ಮಾಡೋರು ಕೆಲಸಗಾರ ಇದ್ದಾರೆ ಅವರು ಕೆಲಸಗಾರ ಇದ್ದಾರೆ ಕೆಲಸಗಾರ ಇದ್ದವರಿಗೆ ಮಾತ್ರ ಗೆಲ್ಲುವ ಆಗ್ತದೆ ಕೆಲಸಗಾರ ಇಲ್ಲದವ್ರು ಗೆಲ್ಲುವ ಆಗಲ್ಲ ಯಾಕಂದ್ರೆ ಸುಮಾರು ಎಷ್ಟು ವರ್ಷದಿಂದ ನಮ್ಮ ಬೇಡಿಕೆಗಳು ಇದ್ದು ಬೇರೆ ಬೇರೆ 5 ವರ್ಷದಲ್ಲಿ ಪೂರ್ಣಗೊಂಡಿದ್ದಾವೆ ಏನು ಬೇಡಿಕೆಗಳಿದ್ವು ಏನು ಕೆಲಸ ಆಗಿದೆ
ಅಂತ ಹೇಳ್ತೀವಲ್ಲ ಸರ್, 40 ವರ್ಷದಿಂದ ಅಂಗನವಾಡಿಗಳು ಸ್ಕೂಲ್ಗಳು ಮಕ್ಕಳು ಒಂದು ಸ್ಕೂಲ್ ಎಲ್ಲೇ ಒಂದು ರೂಮ್ನಲ್ಲಿ ಓದ್ತಾ ಇದ್ದು ಬಾಡಿಗೆ ರೂಪದಲ್ಲಿ. ಇವತ್ತು ಮೂರು ಅಂಗನವಾಡಿಗಳನ್ನು ಎಟ್ ಟೈಮ್ದಲ್ಲಿ ಪ್ರಾರಂಭವಾಗಿದೆ, ಉದ್ಘಾಟನೆ ಆಗಿದೆ. ಅಳ್ಳು ಬ್ರಿಡ್ಜ್ ಹೋಗ್ತಕ್ಕಂಥದ್ದು ಸಾಕಷ್ಟು ಅಕ್ಕಡ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದರು, ಅಂಥವ್ರಿಗೆ ತೊಂದರೆ ಆಗ್ತಿತ್ತು ಅಂತಂದು ತಕ್ಷಣನೆ 5 ವರ್ಷದಲ್ಲಿ ಕೈಗೊಂಡು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಸ್ಕೂಲ್ ಎರಡನೇದು ಬಾರಿ, ಎರಡನೇದು ಅಂದ್ರೆ ಏನು, ಕೆಳಗಡೆ ಮತ್ತು ಮೇಲ್ಗಡೆ ಸ್ಕೂಲ್ಗಳ ಮೂರು ರೂಮ್ಗಳನ್ನು ಉದ್ಘಾಟನೆ ಆಗಿದೆ. ಇನ್ನ ಒಂದು ಇಲ್ಲಿ ಸುಮಾರು ನಮ್ಮ ಎಸ್ಸಿ ವಾರ್ಡ್ನಲ್ಲೇ, ನಾನು ಎಸ್ಸಿ ವಾರ್ಡ್ನಲ್ಲೇ ಗೆಲುವಾಗಿದೆ. ಎಸ್ಸಿ ವಾರ್ಡ್ನಲ್ಲೇ ಸುಮಾರು ವರ್ಷದಿಂದ ನಮ್ಮ ಸಮಾಜದವರಿಗೆ ಬಹಳ ಅನ್ಯಾಯ ಆಗ್ತಿತ್ತು, ಅಂದ್ರೆ ಕೊಳಚೆ ನೀರು ಹೋಗ್ತಾ ಇತ್ತು, ಅದು ಹೇಳಿ ಹೇಳಿ ನಮಗೆ ಸಾಕಾಗ್ತಿತ್ತು. ಎಮ್ ಎಲ್ ಅವರು ಒಂದೇ ಮಾತು ಹೇಳಿದರು, ಅದು ನಾನು ಬಜೆಟ್ದಲ್ಲಿ ನಾನು ನೀರಾವರಿಗೆ ಮಾಡಿಕೊಡ್ತೀನಿ ಅಂತೇಳಿ ಹಂಗೆ ಮಾಡಿಕೊಟ್ಟಿದ್ದಾರೆ ಅವರು. ಆಲ್ರೆಡಿ ಎಲ್ಲರಿಗೂ ಗೊತ್ತಿದ್ದ ವಿಷಯ ಏನದ, ಎಲ್ಲರಿಗೂ ಕೇಳಬಹುದು ನೀವು ಏನೇನು ಅಭಿವೃದ್ಧಿ ಮಾಡಿದಾರ ಅಂತ. ಹಾಗಾದ್ರೆ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇಲ್ಲ? ರೋಡು, ಟಾರು, ನೀರು, ಲೈಟು ಎಲ್ಲವೂ ಸರಿ ಇದೆ, ಎಲ್ಲ ಚೆನ್ನಾಗಿದೆ, ನಾವೆಲ್ಲರೂ ಸುಖವಾಗಿ ಇದ್ದೀವಿ. ನಾವು 2023 ಶರಣಗೌಡ ಕಂದಕೂರ್ ಯಾವಾಗಲೂ ಗೆಲುವು 100,000 ಲೀಡಿಲಿಂದ ಅಂತರಲಿಂದ ಗೆಲ್ಲುವಂತ ನಿರೀಕ್ಷೆ ಇದೆ. ಇನ್ನು ಕಾಂಗ್ರೆಸ್ನವ್ರು ಹೇಳ್ತಾವ್ರ, ಇಲ್ಲ ಸರ್ ನಾವು ಈ ಸರಿ ನಮ್ಮ ಬಾವುಟ ಆರಿಸ್ತೀವಿ ಮತ್ತೆ ನಾವು ಒಳ್ಳೆ ಅಭ್ಯರ್ಥಿನಾಗ್ತಾ ಇದ್ದೀವಿ. ಮತ್ತೆ ಇನ್ನೂ ಒಂದು, ಬಾಬುರಾವ್ ಚಿಂತನ್ ಸೂರ್ ಅವರು ಅವರಂತ ನಾಲ್ಕು ರಾಜಕಾರಣಿ ಯಾರಲ್ಲ. ಯಾಕಂದ್ರೆ ಮೊನ್ನೆನೆ ತೊಡೆ ತಿಟ್ಟಿದ ಕಾಂಗ್ರೆಸ್ ಪಕ್ಷದವರಿಗೆ ಇವತ್ತಿಂದಲಿ ಕಾಂಗ್ರೆಸ್ಗೆ ಬರ್ತಾರೆ ಅಂದ್ರೆ ಎಂತ ನಾಚಿಕೆಟ್ ಇರ್ಬೋದು ಅವ್ರಿಗೆ. ಬಾಬುರಾವ್ ಚಿಂತನ್ ಸೂರ್ ಅಂತ ಒಂದು ಶಕ್ತಿ ಅವ್ರ ಬಳಿ ಇರಬಾರ್ದ್ರಿ, ನಮ್ಮ ಸಮಾಜಕ್ಕೆ ಕಳಂಕ ಅದು. ಯಾಕಂದ್ರೆ ದಲಿತ ನಾಯಕರಿಗೆ ತೊಡೆ ತೊಟ್ಟಿದತ್ತ ಅವತ್ತು ಇವತ್ತಿಂದಲಿ ಮತ್ತೆ ಕಾಂಗ್ರೆಸ್ಗೆ ಬಂದು ಹೇಳ್ತಾರೆ ಅಂತಂದ್ರೆ ಅವ್ರು ನಾಚಿಕೆಗೇಡಿ, ನಾಚಿಕೆಡಿ ಸಂಗತಿ. ಅವ್ರು ಎಲ್ಲಿ ಹೋದ್ರನ್ನ ಅವ್ರು ಯಾರು ಕರ್ಕತ್ತಾರೋ ಅವ್ರು ಯಾವತ್ತೂ ಪಕ್ಷ ಗೆಲ್ಲುವಾಗಲ್ಲ. ಇನ್ನು ಬಿಜೆಪಿ ಅಧಿಕಾರದಲ್ಲಿದೆ, ಬಿಜೆಪಿ ಸರ್ಕಾರ, ಬಡವರು ಸರ್ಕಾರ, ಇನ್ನು ಮೋದಿ ಅಮಿತ್ ಶಾ ಎಲ್ಲ ಬರ್ತಾ ಇದ್ದಾರೆ, ಆಗಾಗ ಮೋದಿ ಅಲೆ ಹೊಡೆಯುತ್ತೆ ಅಂತ ಸರ್. ಅವ್ರು ಕೇಂದ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಏನು ಅವ್ರಿಗೇನು ಬಂದ್ರೆ ಏನು ನಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಅದು ಕೇಂದ್ರದಲ್ಲಿ ಇರ್ಬೋದು. ನಮ್ಮ ರಾಜ್ಯಕ್ಕೆ ಏನಿಲ್ಲ, ನಮ್ಮ ನಾಯಕರಾರ, ನಮಗೆಲ್ಲ ಉತ್ತಮ ಕೆಲಸಗಳು ಮಾಡ್ತಾರ, ಕೆಲಸಗಾರರ ನಮಗೆ ನಂಬಿಕೆ ಅಲ್ಲ ಅಷ್ಟೇ. ಓಕೆ, ಹಾಗಾದ್ರೆ ಕಡೆಯದಾಗಿ 2023 ಗುರುಮಿಠಲ್ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂ ಎಲ್ ಎ ಯಾರಾಗ್ತಾರೆ? ಶರಣಗೌಡ ಕಂದಕೂರ್ 100% 100%. ಫಿಕ್ಸ್ ಸರ್? ಫಿಕ್ಸ್.